Jai Shri Ram children, good morning to all. In this class, we are going to learn a new lesson. Unit 3, The Child Who Saved the Forest. The Child Who Saved the Forest. Three pros, The Child Who Saved the Forest. The Child Who Saved the Forest. At first, children here, warm-up activities are there. Two tasks, warm-up activities. Abhyasa chatuvatikal count makkale illi chatuvatikegalannu kottidare. Task 1, form a big circle. Start running in the circle. The teacher will say the name of an animal. If it is the name of the wild animal, clap twice. If it is the name of a domestic animal, clap once. ಮಕ್ಕಳೆ ಇಲ್ಲಿ ಒಂದು ಚಟುವಟಿಕೆ ಕೊಟ್ಟಿರುವಂಥದ್ದು ಇದು ತರಗತಿಯಲ್ಲಿ ಮಾಡುವಂಥದ್ದು ಆ್ಯಕ್ಚುವಲಿ ಆದರೆ ಈಗ ನೀವು ಇದನ್ನು ಮನೆಯಲ್ಲಿ ಸಹ ಮಾಡಬಹುದು ಒಂದು ಬಿಗ್ ಸರ್ಕಲ್ ಮಾಡುವಂಥದ್ದು ತುಂಬ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರ ಜೊತೆ ಓಡುವಂಥದ್ದು ಸ್ಟಾರ್ಟ್ ರನ್ನಿಂಗ್ ಇನ್ ದ ಸರ್ಕಲ್ ದ ಟೀಚರ್ ವಿಲ್ ಸೇ ದ ನೇಮ್ ಆಫ್ ಆ್ಯನ್ ಎನಿಮಲ್ ಇಲ್ಲಿ ಶಿಕ್ಷಕರು ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಲ್ಲಿ ಯಾವುದಾದ್ರೂ ಪ್ರಾಣಿಗಳ ಹೆಸರು ಹೇಳುವಂಥದ್ದು ಇಫ್ ಇಟ್ ಈಸ್ ದ ನೇಮ್ ಆಫ್ ದ ವೈಲ್ಡ್ ಎನಿಮಲ್ ವೈಲ್ಡ್ ಮೀನ್ಸ್ ಕಾಡು ಪ್ರಾಣಿ ವೈಲ್ಡ್ ಎನಿಮಲ್ ಮೀನ್ಸ್ ಕಾಡು ಪ್ರಾಣಿ ಆ ಹೆಸರು ಹೇಳಿರುವಂಥದ್ದು ಆ ಎನಿಮಲ್ ಕಾಡು ಪ್ರಾಣಿಯಾದರೆ ಕ್ಲ್ಯಾಪ್ ಟ್ವೈಸ್ ಅಂದರೆ ಎರಡು ಸಲ ಚಪ್ಪಾಳೆಯನ್ನು ತಟ್ಟುವಂಥದ್ದು ಇಫ್ ಇಟ್ ಈಸ್ ದ ನೇಮ್ ಆಫ್ ದ ಡೊಮೆಸ್ಟಿಕ್ ಎನಿಮಲ್ ಆ ಪ್ರಾಣಿ ಸಾಕು ಪ್ರಾಣಿಯಾಗಿದ್ದರೆ ಕ್ಲ್ಯಾಪ್ ಒನ್ಸ್ ಒಂದು ಸಲ ಚಪ್ಪಾಳೆ ತಟ್ಟುವಂಥದ್ದು ಕಾಡು ವೈಲ್ಡ್ ಎನಿಮಲ್ ಅಂದರೆ ಕ್ಲ್ಯಾಪ್ ಟ್ವೈಸ್ ಡೊಮೆಸ್ಟಿಕ್ ಆರ್ ಪೆಟ್ ಎನಿಮಲ್ ಅಂದರೆ ಕ್ಲ್ಯಾಪ್ ಒನ್ಸ್ ಒಂದು ಸಲ ಈ ರೀತಿ ಆಟವನ್ನು ಆಡುವಂಥದ್ದು ಸೆಕೆಂಡ್ ಟಾಸ್ಕ್ ಡಿಸ್ಕಸ್ ದ ಪೇರ್ಸ್ ಹೌ ಫಾರೆಸ್ಟ್ಸ್ ಆರ್ ಯೂಸ್ಫುಲ್ ಟು ಅಸ್ ಲೆಟರ್ ಮೆನ್ಷನ್ ಅಟ್ ಲೀಸ್ಟ್ ಟೂ ಥಿಂಗ್ಸ್ ದ್ಯಾಟ್ ಫಾರೆಸ್ಟ್ಸ್ ಗಿವ್ ಅಸ್ ಅಂಡರ್ ಈಚ್ ಕ್ಯಾಟಗರಿ ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು ಫಸ್ಟ್ ಒನ್ ಫುಡ್ ಐಟಮ್ಸ್ ಸೆಕೆಂಡ್ ಒನ್ ಶೆಲ್ಟರ್ ಟು ಎನಿಮಲ್ಸ್ ಥರ್ಡ್ ಒನ್ ಫ್ಲೂ ಆರ್ ಅದರ್ ಥಿಂಗ್ಸ್ ಮಕ್ಕಳೇ ಇಲ್ಲಿ ಇಬ್ಬರಿಬ್ಬರು ಕೂತ್ಕೊಂಡು ಚರ್ಚೆ ಮಾಡುವಂಥದ್ದು ಫಾರೆಸ್ಟ್ ಫಾರೆಸ್ಟ್ ಮೀನ್ಸ್ ಕಾಡು ಕಾಡಿನಿಂದ ನಮಗೆ ಏನೆಲ್ಲ ಪ್ರಯೋಜನಗಳಿವೆ ಎಂಬುದನ್ನು ಯಾವುದೆಲ್ಲ ಯೂಸ್ಫುಲ್ ಉಂಟಾದ್ರದ್ದು ಅಂತ ಇಲ್ಲಿ ಹೇಳುವಂಥದ್ದು ಅಲ್ಲಿ ಒಂದು ಆಲ್ರೆಡಿ ಕೊಟ್ಟಿದ್ದಾರೆ ಬ್ಲ್ಯಾಕ್ ಅಲ್ಲಿ ಬರೆದು ಉಂಟಲ್ವಾ ಫುಡ್ ಐಟಮಲ್ಲಿ ನೋಡಿ ಫ್ರೂಟ್ಸ್ ಫ್ರೂಟ್ಸನ್ನು ಕೊಟ್ಟಿದ್ದಾರೆ ಇಲ್ಲಿ ಕಾಡಿನಿಂದ ಹಣ್ಣುಗಳು ದೊರೆಯುತ್ತದೆ ಆಹಾರ ಸಾಮಗ್ರಿಗಳು ಯಾವುದೆಲ್ಲ ದೊರೆಯುತ್ತದೆ ಅಂತ ಫಸ್ಟ್ ಇದ್ದು ಕೇಳಿದ್ದಾರೆ ಫುಡ್ ಐಟಮ್ಸ್ ಫ್ರೂಟ್ಸ್ ನೆಕ್ಸ್ಟ್ ಸ್ಪೈಸಸ್ ಸ್ಪೈಸಸ್ ಮೀನ್ಸ್ ಮಸಾಲೆ ಪದಾರ್ಥಕ್ಕೆ ಯೂಸ್ ಎಲ್ಲ ಮಾಡ್ತಾರಲ್ವಾ ಮಸಾಲೆ ಪದಾರ್ಥಗಳಿಗೆ ಯೂಸ್ ಮಾಡುವಂಥದ್ದು ಕಾಡಿನಿಂದ ಮರಗಳಿಂದ ನಮಗೆ ಮರಗಿಡ ಬಳ್ಳಿಗಳಿಂದ ನಮಗೆ ದೊರೆಯುವಂಥದ್ದು ಸ್ಪೈಸಸ್ ಮಸಾಲೆ ಪದಾರ್ಥಗಳು ದೊರೆಯುತ್ತವೆ ಅಂದರೆ ಸಾಂಬಾರು ಪದಾರ್ಥಗಳು ಕಾಡಿನಿಂದ ನಮಗೆ ದೊರೆಯುತ್ತದೆ ನೆಕ್ಸ್ಟ್ ಮೆಡಿಸಿನ್ ಮೆಡಿಸಿನ್ ಅಂದರೆ ಮದ್ದಿಗೆ ಬೇಕಾದದ್ದು ನಮ್ಮ ಮದ್ದಿಗೆ ಬೇಕಾದಂಥ ಮೆಡಿಸಿನಿಗೆ ಬೇಕಾದಂಥ ಐಟಮ್ಗಳು ವಸ್ತುಗಳು ನಮಗೆ ಕಾಡಿನಿಂದ ಸಿಗ್ತದೆ ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಕೇಳಿರುವಂಥದ್ದು ಶೆಲ್ಟರ್ ಟು ಎನಿಮಲ್ಸ್ ಯಾವೆಲ್ಲ ವಸತಿಗಳು ಶೆಲ್ಟರ್ ಮೀನ್ಸ್ ವಸತಿಗಳು ಯಾವ ಪ್ರಾಣಿಗಳಿಗೆ ಯಾವುದೆಲ್ಲ ವಸತಿಗಳು ಕಾಡಿನಿಂದ ಯಾವುದೆಲ್ಲ ದೊರೀತದೆ ಡೆನ್ ಕೊಟ್ಟಿದ್ದಾರೆ ಡೆನ್ ಲುಕ್ ಅಟ್ ದ ಪಿಕ್ಚರ್ ಹಿಯರ್ ಡೆನ್ ಇಲ್ಲಿ ಗುಹೆಗಳು ಗುಹೆಗಳು ಸಿಗುವಂಥದ್ದು ಕಾಡಿನಲ್ಲಿ ಪ್ರಾಣಿಗಳು ಗುಹೆಗಳಲ್ಲಿರುವಂಥದ್ದು ಹೆಚ್ಚಾಗಿ ಅಲ್ವಾ ಕೆಲವು ಮರಗಳಲ್ಲಿರ್ತದೆ ಕೆಲವು ಗುಹೆಗಳಲ್ಲಿ ವಾಸಿಸುವಂಥದ್ದು ಆನಂತರ ನೆಸ್ಟ್ ಹಕ್ಕಿಗಳಿಗೆ ಗೂಡು ಅಲ್ವಾ ಗೂಡಿರುವಂಥದ್ದು ನೆಸ್ಟ್ ಅಂತೇಳಿದರೆ ಗೂಡು ಕೇವ್ ಕೇವ್ ಮೀನ್ಸ್ ಆಲ್ಸೋ ಡೆನ್ ಗುಹೆ ಅಂತ ಹೇಳುವಂಥದ್ದು ಈ ರೀತಿಯಾಗಿ ಕಾಡಿನಲ್ಲಿ ವಸತಿಗಳು ಈ ರೀತಿಯಾಗಿ ದೊರೀತದೆ ಅನಂತರ ಫ್ಲೂ ಅಥವಾ ಅದರ್ ಥಿಂಗ್ಸ್ ಇತರೆ ಯಾವುದು ವಸ್ತುಗಳು ಕಾಡಿನಲ್ಲಿ ದೊರೆಯುತ್ತದೆ ಅಂತ ಕೇಳಿದರೆ ಸಿಯಲ್ಲಿ ಫೈರ್ವುಡ್ ಕಾಣ್ತಾ ಉಂಟಲ್ವ ಇಲ್ಲಿ ಕಟ್ಟಿಗೆ ಒಣಕಟ್ಟಿಗೆ ಫೈರ್ವುಡ್ ಮೀನ್ಸ್ ಸೌದೆಗಳಿಗೆ ಉರಿಸುವಂಥ ಸಾಮಗ್ರಿಗಳು ಅಲ್ವಾ ಆನಂತರ ಟಿಂಬರ್ ಮಕ್ಕಳಿಗೆ ಕಾಣ್ತಾ ಉಂಟಲ್ವ ಮರದ ದೊಡ್ಡ ದೊಡ್ಡ ದಿನ್ನೆಗಳು ಸಿಗುವಂಥದ್ದು ನೆಕ್ಸ್ಟ್ ವಾಟರ್ ಅಲ್ಲಿ ಜರಿಗಳಿಂದಿರ್ಬೋದು ಸಣ್ಣ ಸಣ್ಣ ಸರೋವರ ಇರಬಹುದು
ಕಾಡಲ್ಲಿ ನೀರು ಸಿಗುವಂಥದ್ದು, ಈ ರೀತಿಯ ಉಪಯೋಗಗಳೆಲ್ಲ ಕಾಡಿನಿಂದ ನಮಗೆ ಉಂಟು. ನೆಕ್ಸ್ಟ್ ಕಮ್ ಟು ಲೆಸನ್. ಪ್ರೇಮ್ ಲಿವ್ಡ್ ವಿತ್ ಈಸ್ ಪೇರೆಂಟ್ಸ್ ಇನ್ ಎ ಸ್ಮಾಲ್ ವಿಲೇಜ್ ನಿಯರ್ ಬಂಡೀಪುರ ಫಾರೆಸ್ಟ್. ಈ ಹ್ಯಾಡ್ ದ ಗುಡ್ ಹ್ಯಾಬಿಟ್ ಆಫ್ ಟೇಕಿಂಗ್ ಆ್ಯನ್ ಈವ್ನಿಂಗ್ ವಾಕ್ ಇನ್ ದ ಫಾರೆಸ್ಟ್. ಆಫ್ಟರ್ ಸಮ್ ಡೇಸ್ he became friendly with the animals and birds in the forest. Listen carefully children. ಮಕ್ಕಳೆ, ನಾನು ಫಸ್ಟ್ ಓದ್ತೇನೆ, ಆನಂತರ ವಿವರಿಸಿಕೊಂಡು ಹೋಗ್ತೇನೆ. ನೀವು ಓದುವಾಗ ಅಲ್ಲಿ ವರ್ಡ್ಸ್ಗಳನ್ನು ನೋಡ್ಕೊಂಡು ಹೋಗಬೇಕು. ಲಿಸನ್ ಕೇರ್ಫುಲಿ. ಫಸ್ಟ್ ಒನ್ ಮೊದಲಿಂದ ನೋಡ್ಕೊಂಡು ಹೋಗಿ. ಪ್ರೇಮ್ ಲೀವ್ಡ್ ವಿತ್ ಹಿಸ್ ಪೇರೆಂಟ್ಸ್ ಇನ್ ಎ ಸ್ಮಾಲ್ ವಿಲೇಜ್ ನಿಯರ್ ಬಂಡೀಪುರ್ ಫಾರೆಸ್ಟ್. He had the good habit of taking an evening walking in the forest. After some days, he became friendly with the animals and birds in the forest. ಇಲ್ಲಿ ಪ್ರೇಮ್ ಅಂತ ಹೇಳುವ ಹುಡುಗ, ಹುಡುಗನ ಹೆಸರು ನೇಮ್ ಆಫ್ ದ ಬಾಯ್ ಪ್ರೇಮ್. ಎಲ್ಲಿ ವಾಸವಾಗಿದ್ದ? ಲೀವ್ಡ್ ಮೀನ್ಸ್ ವಾಸಿಸುವಂಥದ್ದು. ವಿತ್ ಹಿಸ್ ಪೇರೆಂಟ್ಸ್ ಅವನ ತಂದೆ ತಾಯಿದ ಜೊತೆ. ಎಲ್ಲಿ? ಸ್ಮಾಲ್ ವಿಲೇಜ್, ಸಣ್ಣ ಹಳ್ಳಿ. ವಿಲೇಜ್ ಮೀನ್ಸ್ ಹಳ್ಳಿ. ನಿಯರ್ ಬಂಡೀಪುರ ಫಾರೆಸ್ಟ್, ಬಂಡೀಪುರ ಎನ್ನುವ ಕಾಡಿನ ಹತ್ತಿರದ ಸಣ್ಣ ಹಳ್ಳಿಯಲ್ಲಿ ಪ್ರೇಮ್ ಅವನ ತಂದೆ ತಾಯಿ ಜೊತೆ ವಾಸವಾಗಿದ್ದ. ಹೀ ಹ್ಯಾಡ್ ದ ಗುಡ್ ಹ್ಯಾಬಿಟ್ ಆಫ್ ಟೇಕಿಂಗ್ ಆ್ಯನ್ ಈವ್ನಿಂಗ್ ವಾಕ್ ಇನ್ ದ ಫಾರೆಸ್ಟ್. ಹೀ ಹ್ಯಾಡ್ ಗುಡ್ ಹ್ಯಾಬಿಟ್, ಅವನಿಗೊಂದು ಒಳ್ಳೆಯ ಅಭ್ಯಾಸ ಇತ್ತಂತೆ. ಏನು ಅಭ್ಯಾಸ ಅದು? ಟೇಕಿಂಗ್ ಆ್ಯನ್ ಈವ್ನಿಂಗ್ ವಾಕಿಂಗ್, ಸಂಜೆ ಹೊತ್ತಲ್ಲಿ ಒಂದು ವಾಕ್ ಹೋಗುವಂಥದ್ದು, ನಡೆಯುವಂಥದ್ದು. ಎಲ್ಲಿ? ಫಾರೆಸ್ಟ್, ಅಲ್ಲಿ ಕಾಡಿನ ಹತ್ತಿರ ಇರುವಂಥದ್ದಲ್ವ ಅವನ ಹಳ್ಳಿ, ಅವನ ಮನೆ. ಅದ ಕಾರಣ ಅವನು ಕಾಡಲ್ಲೊಮ್ಮೆ ಸಂಜೆ ಹೊತ್ತು ಸುತ್ತಾಡುವಂತಹ ಒಂದು ಅಭ್ಯಾಸವನ್ನು ಒಂದು ಇಟ್ಟುಕೊಂಡಿದ್ದ. ಆಫ್ಟರ್ ಸಮ್ ಡೇಸ್, ಹೀಗೆ ಅವನು ಕಾಡಿನಲ್ಲಿ ದಿನ ಆಚೆ ಈಚೆ ಅಲ್ದಾಡುತ್ತಾ ಸ್ವಲ್ಪ ದಿವಸ ಆದ ನಂತರ, ಆಫ್ಟರ್ ಸಮ್ ಡೇಸ್ ಹೀ ಬಿಕೇಮ್ ಫ್ರೆಂಡ್ಲಿ ವಿತ್ ದ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಇನ್ ದ ಫಾರೆಸ್ಟ್. ಆ ಕಾಡಿನಲ್ಲಿರುವ, ಕಾಡುಗಳಲ್ಲಿ ಸಾಮಾನ್ಯವಾಗಿ ಮರಗಳಿರ್ತವೆ, ಮರಗಳ ಜೊತೆ ಯಾವುದೆಲ್ಲ ಇರ್ತವೆ, ಪ್ರಾಣಿ ಪಕ್ಷಿಗಳಿರ್ತವೆ ಅಲ್ವಾ ಮಕ್ಕಳೇ. ಆ ಪ್ರಾಣಿ ಪಕ್ಷಿಗಳಿಗೆ ಸಹ ಏನಾಗಿದೆ? ಅವನದು ಪರಿಚಯ ಆಗಿದೆ. ಯಾಕೆ ಪರಿಚಯ ಆಗಿರುವಂಥದ್ದು? ಅವನು ಯಾವಾಗಲೂ ಅಲ್ಲಿ ಈವ್ನಿಂಗ್ ವಾಕ್ ಹೋಗ್ತಿದ್ದ ಅಲ್ವಾ, ಸಂಜೆ ಹೊತ್ತಲ್ಲಿ ಅವನಲ್ಲಿ ಅಲೆದಾಡ್ತಿದ್ದ. ಪ್ರತಿ ದಿವಸ ಪ್ರಾಣಿ ಪಕ್ಷಿಗಳು ನೋಡಿದರೆ ಏನಾಗ್ತದೆ? ಪರಿಚಯ ಆಗ್ತದೆ ಅಲ್ವಾ. ಈಗ ನಮ್ಮ ಮನೆ ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ದನ ಇರ್ಬೋದು, ನಿಮ್ಮ ಮನೆಯ ನಾಯಿಗಳು ಅಲ್ವಾ, ನಿಮ್ಮ ಪರಿಚಯ ಸಿಗ್ತದೆ. ಬೊಗಳ್ತಾವ? ಇಲ್ಲ, ಅವು ಖುಷಿ ಪಡ್ತವೆ ನೀವು ಹತ್ರ ಹೋಗುವಾಗ ಅಲ್ವಾ. ಯಾಕಂದರೆ ಅದನ್ನು ದಿನ ನೀವು ನೋಡ್ತೀರಿ, ಅವುಗಳು ನಿಮ್ಮನ್ನು ದಿನ ನೋಡ್ತವೆ, ಮಾತಾಡ್ತಾ ಅಲ್ವಾ, ಅದರ ಭಾಷೆಯಲ್ಲಿ ಮಾತಾಡುವಂಥದ್ದು. ಹಾಗೆ ಪರಿಚಯ ಆಗಿರ್ತದೆ, ಬಾಲ ಅಲ್ಲಾಡಿಸದೆ ನಾಯಿ ಸಹ. ಹಾಗೆ ಇಲ್ಲಿ ಕಾಡಿನ ಪ್ರಾಣಿಗಳಿಗೆ ಸಹ, ಹೆಚ್ಚಿನ ಪ್ರಾಣಿಗಳಿಗೆ ಇವನ ಪರಿಚಯ ಆಗಿದೆ. ಇವನು ದಿನ ಅಲ್ಲಿ ಹೋಗೋ ಕಾರಣ ಅವನ ಹತ್ರ ಬರ್ತಿದ್ದವು. ಸೆಕೆಂಡ್, ಒನ್ ಡೇ ಹಿ ಕೇಮ್ ಹೋಮ್ ಫ್ರಮ್ ಸ್ಕೂಲ್ ಲುಕಿಂಗ್ ಸ್ಯಾಡ್. ಒನ್ ಡೇ ಹಿ ಕೇಮ್ ಹೋಮ್ ಫ್ರಮ್ ಸ್ಕೂಲ್ ಲುಕಿಂಗ್ ಸ್ಯಾಡ್. ಹಿಸ್ ಮದರ್ ಆಸ್ಕ್ಡ್, ವಾಟ್ ಇಸ್ ದ ಮ್ಯಾಟರ್ ಪ್ರೇಮ್? ಹೀ ರಿಪ್ಲೈಡ್, ಮಾ, ಐ ಹ್ಯಾವ್ ಹಿಯರ್ಡ್ ದ್ಯಾಟ್ ಮೆನಿ ಟ್ರೀಸ್ ಇನ್ ದ ಫಾರೆಸ್ಟ್ ವಿಲ್ ಬಿ ಕಟ್ ಡೌನ್. ವೇರ್ ವಿಲ್ ದ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಗೋ ಇಫ್ ದ ಟ್ರೀ ಆರ್ ಕಟ್? ಒನ್ ಡೇ, ಒಂದು ದಿನ ಏನಾಯ್ತಲ್ಲಿ, ಹಿ ಕೇಮ್ ಹೋಮ್ ಫ್ರಮ್ ಸ್ಕೂಲ್. ಎಲ್ಲಿಂದ ಬರ್ತಿದ್ದ ಅವನು? ಸ್ಕೂಲಿಗೂ ಹೋಗ್ತಿದ್ದ. ನಿಮಗೆ ಶಾಲೆಯಿಂದ ಮನೆಗೆ ಬರುವಾಗ ಲುಕಿಂಗ್ ಸ್ಯಾಡ್, ಹೇಗೆ ಕಾಣ್ತಿದ್ದ? ಸ್ಯಾಡ್, ಹ್ಯಾಪಿ, ಸ್ಯಾಡ್. ಹಾಂ, ಹ್ಯಾಪಿ ಮೀನ್ಸ್ ಖುಷಿ, ಸ್ಯಾಡ್ ಮೀನ್ಸ್ ಬೇಸರದಲ್ಲಿದ್ದ. ಶಾಲೆಯಿಂದ ಮನೆಗೆ ಬರೋ ಹೊತ್ತಲ್ಲಿ ಅವನು ತುಂಬ ಬೇಸರದಲ್ಲಿದ್ದ. ಇಸ್ ಮದರ್ ಆಸ್ಕಡ, ಅವನ ಅಮ್ಮ ನೋಡ್ತಾರೆ ಅವನನ್ನು, ಕೇಳ್ತಾರೆ. ಇಸ್ ಮದರ್ ಆಸ್ಕ್ಡ್, ವಾಟ್ಸ್ ದ ಮ್ಯಾಟರ್ ಪ್ರೇಮ್? ಎಂತಾಯಿತು, ಏನು ವಿಷಯ, ಯಾಕೆ ಡಲ್ಲಿದ್ದಿ ಅಂತ ಕೇಳ್ತಾರೆ. ಹೀ ರಿಪ್ಲೈಡ್, ಮಾ, ಅಮ್ಮ, ಐ ಹ್ಯಾವ್ ಹರ್ಡ್ ದ್ಯಾಟ್ ಮೆನಿ ಟ್ರೀಸ್ ಇನ್ ದ ಫಾರೆಸ್ಟ್ ವಿಲ್ ಬಿ ಕಟ್ ಡೌನ್. ನಾನೊಂದು ಕೇಳಲ್ಪಟ್ಟೆ ವಿಷಯ, ಹರ್ಡ್ ಒಂದು ಕೇಳಿತ್ತು ನನಗೆ, ಒಂದು ಕೇಳಲ್ಪಟ್ಟೆ ವಿಷಯ, ಮೆನಿ ಟ್ರೀಸ್ ಇನ್ ದ ಫಾರೆಸ್ಟ್ ವಿಲ್ ಬಿ ಕಟ್ ಡೌನ್. ನಮ್ಮ ಕಾಡಿನಲ್ಲಿರುವ, ಈ ಕಾಡಿನಲ್ಲಿರುವ ತುಂಬ ಮರಗಳನ್ನು ಕಡಿತಾರಂತೆ, ವಿಷಯ ಗೊತ್ತಾಯಿತು ನನಗೆ ಅಂತ ಹೇಳ್ತಾನೆ. ವೇರ್ ವಿಲ್ ದ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಗೋ ಇಫ್ ದ ಟ್ರೀ ಆರ್ ಕಟ್? ಹಾಗಾದರೆ ಈ ಪ್ರಾಣಿ ಪಕ್ಷಿಗಳು, ಅವನ ಫ್ರೆಂಡ್ಸ್ ಅಲ್ವ ಮೊದಲೇ, ಈ ಪ್ರಾಣಿ ಪಕ್ಷಿಗಳು ಎಲ್ಲಿಗೆ ಹೋಗೋದು, ಈ ಮರಗಳನ್ನೆಲ್ಲ, ತುಂಬ ಮರಗಳನ್ನೆಲ್ಲ ಕಡಿದ್ರೆ ಅಂತ ಅವನ ಅಮ್ಮನ ಹತ್ರ ಕೇಳ್ತಾನೆ.
ಬೇಸರವಾದದ್ದು ಈ ವಿಷಯಕ್ಕೆ ಮರದ ಕಾಡಿನಲ್ಲಿರುವ ಮರಗಳನ್ನು ಕಡಿಯುವ ಬಗ್ಗೆ ಅವನಿಗೆ ಯಾರೋ ಹೇಳಿದ್ರು. ಆದ ಕಾರಣ ಅವನಿಗೆ ಬೇಸರ ಆಯಿತು. ನನ್ನ ಗೆಳೆಯರು, ನನ್ನ ಫ್ರೆಂಡ್ಸ್, ಪ್ರಾಣಿ ಪಕ್ಷಿಗಳು ತುಂಬ ಇವೆ, ಅವುಗಳಿಗೆ ಆಶ್ರಯ ಅದೇ ಅಲ್ವಾ ಮರಗಳಲ್ವಾ, ಎಲ್ಲಿಗೆ ಹೋಗುದು ಅವುಗಳೆಲ್ಲ ಅಂತ ಅಮ್ಮನ ಹತ್ರ ಕೇಳ್ತಾನೆ. ಇಸ್ ಮದರ್ ನ್ಯೂ, ಥರ್ಡ್ ಒನ್, ಇಸ್ ಮದರ್ ನ್ಯೂ ದ್ಯಾಟ್ ಪ್ರೇಮ್ ಲವ್ಡ್ ಟ್ರೀಸ್, ಬರ್ಡ್ಸ್, ಎನಿಮಲ್ಸ್ ಆ್ಯಂಡ್ ಫ್ಲವರ್ಸ್. ಸೊ ಶಿ ಸೆಟ್, ವೈ ಡೋಂಟ್ ಯು ಗೋ ಟು ದ ಫಾರೆಸ್ಟ್ ವಿತ್ ಯುವರ್ ಫ್ರೆಂಡ್ ನಸ್ರೀನ್, ಫೈಂಡ್ ಔಟ್ ವಾಟ್ ಹ್ಯಾಸ್ ಹ್ಯಾಪನ್ ಎಕ್ಸಾಕ್ಟ್ಲಿ. ತಾಯಿ ಹೇಳ್ತಾಳೆ, ಇಸ್ ಅವನ ತಾಯಿ, ಇಸ್ ಮದರ್ ನ್ಯೂ ದ್ಯಾಟ್ ಪ್ರೇಮ್ ಲವ್ಡ್ ಟ್ರೀಸ್, ಬರ್ಡ್ಸ್, ಎನಿಮಲ್ಸ್ ಆ್ಯಂಡ್ ಫ್ಲವರ್ಸ್. ಅವಳಿಗೆ ಗೊತ್ತಿರ್ತದೆ ಇವನ ದಿನ ಕಾಡಿಗೆ ಹೋಗ್ತಾನೆ, ಅವನಿಗೆ ಕಾಡಿನಲ್ಲಿರುವ ಮರಗಳು, ಬರ್ಡ್ಸ್, ಹಕ್ಕಿಗಳು, ಎನಿಮಲ್ಸ್, ಪ್ರಾಣಿಗಳು ಆ್ಯಂಡ್ ಫ್ಲವರ್ಸ್, ಹೂಗಳು ಎಲ್ಲವೂ, ಅವನಿಗೆ ಕಾಡಿನಲ್ಲಿರುವ ಪ್ರತಿಯೊಂದು ವಸ್ತುಗಳು ಅವನಿಗೆ ತುಂಬ ಇಷ್ಟ ಅಂತ ಅವಳಿಗೆ ಗೊತ್ತಿರ್ತದೆ. ಚಿನ್ನಿಯು ಸೋ ಶಿ ಸ್ಯಾಡ್. ಆದ ಕಾರಣ ಅವಳು ಹೇಳ್ತಾಳೆ, ವೈ ಡೋಂಟ್ ಯು ಗೋ ಟು ದ ಫಾರೆಸ್ಟ್ ವಿತ್ ಯುವರ್ ಫ್ರೆಂಡ್ ನಸ್ರೀನ್. ನೀನು ಯಾಕೆ ನಿನ್ನ ನಸ್ರೀನ್ ಫ್ರೆಂಡ್ರ ಜೊತೆ, ನಿನ್ನ ಫ್ರೆಂಡ್ ನಸ್ರೀನ್ ಇದ್ದಾಳಲ್ವಾ, ಅವಳ ಜೊತೆ ನೀನು ಯಾಕೆ ಕಾಡಿಗೆ ಹೋಗಬಾರ್ದು, ಫೈಂಡ್ ಔಟ್ ವಾಟ್ ವಾಸ್ ಹ್ಯಾಪನ್ಡ್ ಎಕ್ಸಾಕ್ಟ್ಲಿ, ಅದು ನಿಜವ ಅಲ್ಲಿ ಏನು ಖಂಡಿತವಾಗಿ ಅಲ್ಲಿ ನಿಜವಾಗಲೂ ಏನು ಆಗ್ತಾ ಉಂಟು ಅಂತ ನೀನಲ್ಲೊಮ್ಮೆ ನೋಡ್ಕೊಂಡು ಬಾ. ಹೌದಾ ಅಲ್ವಾ ಅಂತ ವಿಷಯ ನೀನು ಕೇಳ್ಪಟ್ಟದ್ದು ಮಾತ್ರ ಅಲ್ವಾ, ನೀನೊಮ್ಮೆ ಆ ವಿಷಯ ಹೌದಾ ಅಲ್ವಾ ಅಂತ ನೀನೊಮ್ಮೆ ಸರಿಯಾಗಿ ಒಮ್ಮೆ ನೋಡ್ಕೊಂಡು ಬಾ, ನೀನು ಯಾಕೆ ನಿನ್ನ ಫ್ರೆಂಡ್ ಜೊತೆ ಹೋಗಬಾರ್ದು ಅಂತ ಕೇಳ್ತಾಳೆ. ಪ್ರೇಮ್ ಲುಕಿಂಗ್ ಇಸ್ ಫ್ರೆಂಡ್ ನಸ್ರೀನ್ ವಿತ್ ಹಿಮ್ ಟು ದ ಫಾರೆಸ್ಟ್. ಅಷ್ಟೊತ್ತಿಗೆ ಪ್ರೇಮ್ ಏನು ಮಾಡ್ತಾನೆ, ಫ್ರೆಂಡ್ ಜೊತೆ, ನಸ್ರೀನ್ ಯಾರ್ ಫ್ರೆಂಡ್, ನಸ್ರೀನ್ನ ಜೊತೆ ಅವನ ಕಾಡಿಗೆ ಹೋಗ್ತಾನೆ. ದೇ ವಾಕ್ ಟು ದೇಯರ್ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಇನ್ ದ ಫಾರೆಸ್ಟ್. ಅವನು ಪ್ರತಿ ದಿನ ಹೋದ ಕಾರಣ ಅವನಿಗಲ್ಲಿ ತುಂಬ ಒಂದು ಇಷ್ಟವಾದ ಜಾಗ ಎಲ್ಲ ಇರ್ತದೆ, ಅಲ್ಲಿಗೆ ಬೇಗ ಹೋಗ್ತಾನೆ. ದೇಯರ್ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಇನ್ ದ ಫಾರೆಸ್ಟ್. ಆಸ್ ದೇ ಸ್ಯಾಟ್ ಆನ್ ದ ರಾಕ್, ಅಲ್ಲಿ ಒಂದು ಕಲ್ಲು ಬಂಡೆ ಇರ್ತದೆ ಮಕ್ಕಳೇ, ರಾಕ್, ಆ ಕಲ್ಲು ಬಂಡೆ ಹತ್ರ ಹೋಗ್ತಾನೆ ಬೇಗ. ಆ್ಯಂಡ್ ಲುಕಿಂಗ್ ಅರೌಂಡ್, ಸ್ಯಾಟ್ ಆನ್ ದ ರಾಕ್, ಆ ಬಂಡೆಯ ಮೇಲೆ ಕೂರ್ತಾನೆ. ಆ್ಯಂಡ್ ಲುಕಿಂಗ್ ಅರೌಂಡ್, ಲುಕ್ಡ್ ಅರೌಂಡ್, ಸುತ್ತಮುತ್ತ ಒಮ್ಮೆ ನೋಡ್ತಾನೆ. ಹೀರ ದ ಡೀರ್ ಕೇಮ್ ಸ್ಪ್ರಿಂಟಿಂಗ್ ಟವರ್ಡ್ಸ್ ದೇಮ್. ಅಷ್ಟೊತ್ತಿಗೆ ಅಲ್ಲೊಂದು ಯಾರು ಬರ್ತಾರೆ, ದ ಡೀರ್, ಹೀರ, ಹೀರ ಎನ್ನುವ ಒಂದು ಜಿಂಕೆ, ಅವನ ಫ್ರೆಂಡ್, ಪ್ರಾಣಿಗಳ ಹೆಚ್ಚಿನವು ಫ್ರೆಂಡ್ ಅಲ್ವಾ, ಅವನ ಹತ್ರ ಬರುವಂಥ ಒಂದು ಓಡಿಕೊಂಡು ಸ್ಪ್ರಿಂಟಿಂಗ್ ಹಾರಿಕೊಂಡು ಅಲ್ಲಿಗೆ ಜಿಗಿದುಕೊಂಡು ಬರ್ತದೆ. ಜಿಂಕೆ ಅವನನ್ನು ನೋಡಿ ಖುಷಿಯಿಂದ ಅವನ ಹತ್ರ ಜಿಗಿದುಕೊಂಡು ಬರ್ತದೆ. ದ ಡೀರ್ ದ ಸ್ಪ್ರಿಂಟಿಂಗ್ ಟವರ್ಸ್ ದೇಮ್, ಅವರ ಹತ್ರ ಜಿಗಿದುಕೊಂಡು ಬರ್ತದೆ. ನಸ್ರೀನ್ ಆಸ್ಕ್ಡ್ ಪ್ರೇಮ್, ಆವಾಗ ನಸ್ರೀನ್ ಗೆಳತಿ ಕೇಳ್ತಾಳೆ, ವಾಟ್ಸ್ ದ ಮ್ಯಾಟರ್, ವೈ ಇಸ್ ದ ಡೀರ್ ಲುಕಿಂಗ್ ಸ್ಯಾಡ್. ಪ್ರೇಮ್ ರಿಪ್ಲೈಡ್ ದ್ಯಾಟ್ ದ ಟ್ರೀಸ್ ಇನ್ ದ್ಯಾಟ್ ಫಾರೆಸ್ಟ್ ವುಡ್ ಸೂನ್ ಬಿ ಕಟ್ ಡೌನ್ ಆ್ಯಂಡ್ ಹೀರಾ ಮಸ್ಟ್ ಹ್ಯಾವ್ ಹರ್ಡ್ ಅಬೌಟ್ ದಿಸ್. ಬೋತ್ ಥಾಟ್ ಫಾರ್ ಎ ವೈಲ್ ಅಬೌಟ್ ವೇರ್ ದೀಸ್ ಎನಿಮಲ್ಸ್ ವುಡ್ ಗೋ. ನಸ್ರೀನ್ ಆಸ್ಕಡು ಪ್ರೇಮ್, ನಸ್ರೀನ್ ಈಗ ಪ್ರೇಮ್ ಫ್ರೆಂಡ್ ಜೊತೆ ಕೇಳ್ತಾಳೆ ಅವಳು, ವಾಟ್ಸ್ ದ ಮ್ಯಾಟರ್, ಏನು ವಿಷಯ, ವೈ ಇಸ್ ದ ಡೀರ್ ಲುಕಿಂಗ್ ಸ್ಯಾಡ್, ಯಾಕೆ ಈ ಜಿಂಕೆಯು ತುಂಬ ಬೇಸರದಲ್ಲಿರುವಾಗೆ ಕಾಣ್ತಾ ಉಂಟು, ಏನು ವಿಷಯ ಅಂತ ಪ್ರೇಮ್ ಹತ್ರ ಕೇಳ್ತಾಳೆ. ಪ್ರೇಮ್ ರಿಪ್ಲೈಡ್ ದ್ಯಾಟ್, ಆಗ ಪ್ರೇಮ್ ಉತ್ತರಿಸ್ತಾನೆ, ದ ಟ್ರೀಸ್ ಇನ್ ದ್ಯಾಟ್ ಫಾರೆಸ್ಟ್ ವುಡ್ ಸೂನ್ ಬಿ ಕಟ್ ಡೌನ್. ಈ ಮರ, ಈ ಕಾಡಿನಲ್ಲಿರುವ ಮರಗಳನ್ನು ಆದಷ್ಟು ಬೇಗ ಕಡಿತಾರಂತೆ ಅಂತ ಹೇಳ್ತಾನೆ. ಆ್ಯಂಡ್ ಹೀರಾ ಮಸ್ಟ್ ಹ್ಯಾವ್ ಹರ್ಡ್ ಅಬೌಟ್ ದೀಸ್. ಮತ್ತು ಈ ಜಿಂಕೆ ಉಂಟಲ್ವಾ, ಈ ಪ್ರಾಣಿಗಳಿಗೆ ಸಮಕ್ಲೆ ಅದರದೇ ಭಾಷೆಯಲ್ಲಿ ಅದು ಅರ್ಥ ಮಾಡ್ಕೊಳ್ತವೆ ಅಲ್ವಾ, ನೀವು ಗಮನಿಸಿರ್ಬೋದು. ಅದಕ್ಕೆ ನಾವು ಹೇಳೋ ಭಾಷೆ ಅದಕ್ಕೆ ಅರ್ಥ ಆಗ್ತದೆ. ಆದರೆ ಅದು ನಮ್ಮ ಭಾಷೆಯಲ್ಲಿ ಮಾತನಾಡದಿದ್ದರೂ, ನಮ್ಮ ಗೆದ್ಕೆ ಮಾತನಾಡಲಿಕ್ಕೆ ಬರದಿದ್ದರೂ, ಅದು ಕೆಲವು ವಿಷಯಗಳನ್ನು ನಮಗಿಂತ ಮುಂಚೆಯೇ ಅರ್ಥ ಮಾಡ್ಕೊಳ್ತವೆ, ತಿಳ್ಕೊಳ್ತವೆ. ಹಾಗೆ ಇಲ್ಲಿ ಜಿಂಕೆಯು ಏನಾಗಿದೆ, ಆ ವಿಷಯ ಜಿಂಕೆಗೂ ಗೊತ್ತಾಗಿದೆ. ಅದಕ್ಕೆ ಜಿಂಕೆಯ ಮುಖದಲ್ಲಿ ಏನುಂಟು, ಬೇಸರ ಉಂಟು. ಹೀರಾ ಮಸ್ಟ್ ಹ್ಯಾವ್ ಹರ್ಡ್ ಅಬೌಟ್ ದಿಸ್ ಅಂತ ಹೇಳ್ತಾನೆ. ಈ ಜಿಂಕೆಗೂ ವಿಷಯ ಗೊತ್ತಾಗಿದೆ, ಆದ ಕಾರಣ ಇದಕ್ಕೆ ತುಂಬ ಬೇಸರ ಆಗಿದೆ ಅಂತ ಹೇಳ್ತಾನೆ. ಬೋತ್ ಥಾಟ್ ಫಾರ್ ಎ ವೈಲ್, ಇಬ್ಬರು ಯೋಚನೆ ಮಾಡ್ತಾರೆ ಅಬೌಟ್ ವೇರ್ ದಿಸ್ ಎನಿಮಲ್ ವುಡ್ ಗೋ. ಏನು ಮಾಡೋದಪ್ಪ, ಈ ಪ್ರಾಣಿಗಳು ಪಾಪ ಎಲ್ಲಿಗೆ ಹೋಗ್ತವೆ ಅಂತ ಇಬ್ಬರು ಕೂತ್ಕೊಂಡಲ್ಲಿ ಯೋಚನೆ ಮಾಡ್ತಾರೆ. ಇಲ್ಲಿ ಕಾಣ್ಬೋದು ಚಿತ್ರದಲ್ಲಿ ಮಕ್ಕಳೇ, ಒಂದು ಕಾಡಿನ ದೃಶ್ಯ, ಬರ್ಡ್ಸ್ ಇರುವಂಥದ್ದು,
ಹೀರಾ ಜಿಂಕೆ ಇರುವಂಥದ್ದು, ಇಲ್ಲಿ ಅವರಿಬ್ಬರು ಪ್ರೇಮ್ ಆ್ಯಂಡ್ ನಸ್ರಿನ್ ಇಬ್ಬರು ಇರುವಂಥದ್ದು ಒಂದು ಕಾಲ್ಪನಿಕ ಚಿತ್ರ. ಸಿಕ್ಸ್ತ್ ವನ್, ದೆನ್ ಪ್ರೇಮ್ ಲುಕ್ಡ್ ಆ್ಯಟ್ ನಸ್ರಿನ್ ಆ್ಯಂಡ್ ಆಸ್ಕ್ಡ್, ಮತ್ತೇನು ಮಾಡ್ತಾನೆ ಇಲ್ಲಿ ಪ್ರೇಮ್ ಆಸ್ಕ್ಡ್, ಹೌ ಕ್ಯಾನ್ ವಿ ಸ್ಟಾಪ್ ದ ಕಟ್ಟಿಂಗ್ ಡೌನ್ ಆಫ್ ಟ್ರೀಸ್. ನಸ್ರಿನ್ ರಿಪ್ಲೈಡ್, ವಿ ವಿಲ್ ಅಪ್ರೋಚ್ ದ ಅಥಾರಿಟೀಸ್ ಕಾನ್ಸರ್ನ್ಡ್ ಟು ಸ್ಟಾಪ್ ದ ಕಟ್ಟಿಂಗ್ ಡೌನ್ ಆಫ್ ಟ್ರೀಸ್. ಬೋತ್ ಆಫ್ ದೆಮ್ ವೇರ್ ವೆರಿ ಹ್ಯಾಪಿ ಆ್ಯಂಡ್ ರಿಟರ್ನ್ ಟು ಪ್ರೇಮ್ಸ್ ಹೌಸ್. ದೆನ್ ಪ್ರೇಮ್ ಲುಕ್ಡ್ ಆಟ್ ದ ನಸ್ರಿನ್ ಆ್ಯಂಡ್ ಆಸ್ಕ್ಡ್, ಅಷ್ಟೊತ್ತಿಗೆ ಪ್ರೇಮ್ ನಸ್ರಿನನ್ನು ನೋಡಿಕೊಂಡು ಹೇಳ್ತಾನೆ, ಹೌ ಕ್ಯಾನ್ ವಿ ಸ್ಟಾಪ್ ದ ಕಟ್ಟಿಂಗ್ ಡೌನ್ ಆಫ್ ಟ್ರೀಸ್, ನಾವು ಯಾವ ಹೇಗೆ ಇದನ್ನು ತಡಿಬಹುದು, ಈ ಮರಗಳನ್ನು ಕಡಿತಾರೆ ಅಂತ ಎಲ್ಲ ಮಾತಾಡ್ತಿದ್ದಾರಲ್ವ, ಈ ಮರಗಳನ್ನು ಕಡಿಯುವುದನ್ನು ಹೇಗೆ ತಡಿಬಹುದು ಅಂತ ನಸ್ರಿನಲ್ಲಿ ಕೇಳ್ತಾನೆ ಪ್ರೇಮ್. ನಸ್ರಿನ್ ರಿಪ್ಲೈಡ್, ನಸ್ರಿನ್ ಹೇಳ್ತಾಳೆ, ವಿ ವಿಲ್ ಅಪ್ರೋಚ್ ದ ಅಥಾರಿಟೀಸ್ ಕನ್ಸರ್ನ್ ಟು ಸ್ಟಾಪ್ ದ ಕಟ್ಟಿಂಗ್ ಡೌನ್ ಆಫ್ ಟ್ರೀಸ್. ನಾವೇನು ಮಾಡ್ಬೋದು, ಈ ಕಡಿಯುವಂಥದ್ದು ಅದು ಸರ್ಕಾರ ಇದು ಮಾಡುವಂಥದ್ದಲ್ವ, ಸರ್ಕಾರ ಅದನ್ನು ಜಾರಿಗೆ ತರುವಂಥದ್ದು, ಆದ ಕಾರಣ ನಾವೇನು ಮಾಡ್ಬೋದು, ಅಪ್ರೋಚ್ ದ ಅಥಾರಿಟೀಸ್, ನಾವೊಂದು ಇದು ಬೇಡಿಕೆಯನ್ನು ಇಡ್ಬೋದು. ಅಥಾರಿಟೀಸ್ ಮೀನ್ಸ್ ಈ ಸರ್ಕಾರಕ್ಕೆ ಮಕ್ಕಳೇ, ಅಥವಾ ಈ ಸರ್ಕಾರಕ್ಕೆ ನಾವೊಂದು ಹೇಳುವ, ನಾವು ವಿನಂತಿಸಿಕೊಳ್ಳುವ, ಕನ್ಸರ್ನ್ ಟು ಸ್ಟಾಪ್ ದ, ದಯವಿಟ್ಟು ಈ ಮರಗಳನ್ನು ಕಡಿಯುವುದನ್ನು ನಿಲ್ಲಿಸುವ ಬಗ್ಗೆ ನಾವೊಂದು ವಿಷಯವನ್ನು ಸರ್ಕಾರಕ್ಕೆ ತಿಳಿಸುವ. ಬೋತ್ ಆಫ್ ದೆಮ್ ವೇರ್ ವೆರಿ ಹ್ಯಾಪಿ, ಅಷ್ಟು ಹೇಳಿ ಇಬ್ಬರಿಗೆ ಖುಷಿಯಾಗ್ತದೆ, ಓ ಈ ರೀತಿಯಾಗಿ ನಮಗೆ ಮಾಡಬಹುದಲ್ಲ ಅಂತ ಅವನಿಗೊಂದು ದಾರಿ ಗೊತ್ತಾಗ್ತದೆ. ಬೋತ್ ಆಫ್ ದೆಮ್ ವೆರಿ ಹ್ಯಾಪಿ ಆ್ಯಂಡ್ ರಿಟರ್ನ್ ಟು ಪ್ರೇಮ್ಸ್ ಹೌಸ್. ಅಲ್ಲಿ ಇಬ್ಬರು ಪುನಃ ಪ್ರೇಮ್ಸ್ ಮನೆಗೆ ಬರ್ತಾರೆ ಮಾತಾಡಿಕೊಂಡು. ಇಲ್ಲಿ ನೋಡಿ ಹೀರಾ, ಇವನು ಪ್ರೇಮ್ ಅದನ್ನು ಇಟ್ಕೊಂಡಿರುವಂಥದ್ದು, ಅವನ ಹತ್ರ ಬಂದಿರುವಂಥದ್ದು. ಪ್ರೇಮ್ ಟೋಲ್ಡ್ ಇಸ್ ಮದರ್ ಅಬೌಟ್ ದಯರ್ ಪ್ಲ್ಯಾನ್. ಈಗ ಮನೆಗೆ ಬಂದ ನಂತರ ಪ್ರೇಮ್ ಪುನಃ ಅಮ್ಮನ ಹತ್ರ, ನಾವು ಈ ರೀತಿಯಾಗಿ ಒಂದು ಪ್ಲ್ಯಾನ್ ಮಾಡಿದ್ದೇವೆ, ಒಂದು ಯೋಚನೆಯನ್ನು ಮಾಡಿದ್ದೇವೆ, ಉಪಾಯವನ್ನು ಮಾಡಿದ್ದೇವೆ. ಪ್ರೇಮ್ ಆಸ್ಕ್ಡ್ ಇಸ್ ಮದರ್, ಹೇಳ್ತಾನೆ, ಬಟ್ ಹೂ ಶಾಲ್ ವಿ ಕಂಪ್ಲೇಂಟ್ ಟು. ಮದರ್ ರಿಪ್ಲೈಡ್, ಆದರೆ ನಾವು ಯಾರ ಹತ್ರ ಇದನ್ನು ಹೇಳಬೇಕು, ಈ ಕಂಪ್ಲೇಂಟನ್ನು ನಾವು ಯಾರಿಗೆ ಹೇಳಬೇಕು ಅಂತ ಹೇಳ್ತಾನೆ. ಮದರ್ ರಿಪ್ಲೈಡ್, ಆಫ್ ಕೋರ್ಸ್ ಟು ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ. ಅವನಿರುವ ಹಳ್ಳಿಯಲ್ಲಿರುವ ಒಂದು ಗ್ರಾಮದಲ್ಲಿರುವ ಗ್ರಾಮಸಭೆಯ ಪ್ರೆಸಿಡೆಂಟ್ ಅಧ್ಯಕ್ಷರಿಗೆ ಈ ವಿಷಯವನ್ನು ಹೇಳ್ಬೋದು ಅಂತ ಅಮ್ಮ ಸಹ ಹೇಳಿಕೊಡ್ತಾಳೆ. ಪ್ರೇಮ್ ರೋಟ್ ಎ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಗ್ರಾಮಸಭಾ. ಈಗ ಪ್ರೇಮ್ ಏನು ಮಾಡ್ತಾನೆ, ಒಂದು ಪತ್ರವನ್ನು ಬರೀತಾನೆ. ಯಾರಿಗೆ? ಟು ದ ಪ್ರೆಸಿಡೆಂಟ್ ಆಫ್ ಗ್ರಾಮಸಭಾ, ಆ ಗ್ರಾಮಸಭೆಯ ಅಧ್ಯಕ್ಷರಿಗೊಂದು ಪತ್ರವನ್ನು ಬರೀತಾನೆ. ರಿಕ್ವೆಸ್ಟೆಡ್ ಇಸ್ ಪೇರೆಂಟ್ಸ್ ಆ್ಯಂಡ್ ದೇಯರ್ ಫ್ರೆಂಡ್ಸ್ ಟು ಸೈನ್ ಆನ್ ಇಟ್. ರಿಕ್ವೆಸ್ಟೆಡ್ ಇಸ್ ಪೇರೆಂಟ್ಸ್ ಆ್ಯಂಡ್ ದೇಯರ್ ಫ್ರೆಂಡ್ಸ್, ಅವನು ಆ ಪತ್ರವನ್ನು ಬರೆದು ಅದರ ಜೊತೆ ಅಲ್ಲಿ ತುಂಬ ಜನರ ಸಹಿಯನ್ನು, ಅಂದರೆ ತುಂಬ ಜನರಿಗೆ, ಒಬ್ಬನಿಗೆ ಮಾತ್ರ ಅಲ್ಲ ಕಾಡನ್ನು ಕಡಿಯೋದು, ಇಷ್ಟೇ ಇಲ್ಲ, ಈ ನಮ್ಮ ಹಳ್ಳಿಯ ತುಂಬ ಜನರು ಸಹ ಕಾಡನ್ನು ನಾಶ ಮಾಡೋದು ಬೇಡ, ಮರಗಳನ್ನು ಕಡಿಯೋದು ಬೇಡ ಅಂತ ಒಪ್ಪಿಗೆ ಸೂಚಿಸಿರುವ ಬಗ್ಗೆ ಎಲ್ಲರ ಸೈನ್ ತಗೊಳ್ತಾನೆ. ದೇ ಆಲ್ಸೋ ಟುಕ್ ಸಿಗ್ನೇಚರ್ ಆಫ್ ದ ಪೀಪಲ್ ಇನ್ ದ ಲೋಕಲ್ ಕಮ್ಯುನಿಟಿ ಆ್ಯಂಡ್ ದೋಸ್ ರಿಸೈಡಿಂಗ್ ಇನ್ ದ ನಿಯರ್ ಬೈ ವಿಲೇಜಸ್. ಹಾಗೆ ಅವನು ಎಲ್ಲರ ಸಿಗ್ನೇಚರ್, ತುಂಬ ಜನರ ಸೈನನ್ನು, ಆ ಗ್ರಾಮದಲ್ಲಿರುವ ತುಂಬ ಜನರ ಸಹಿಯನ್ನು ತೆಗೆದುಕೊಳ್ತಾನೆ. ಪ್ರೇಮ್ ಸೆಂಟ್ ದ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ದ ಗ್ರಾಮಸಭಾ. ಅದೆಲ್ಲ ಆದ ನಂತರ ಅದನ್ನು ಗ್ರಾಮಸಭೆಯ ಅಧ್ಯಕ್ಷರಿಗೆ ಸೆಂಟ್ ಕಳುಹಿಸಿಕೊಡ್ತಾನೆ. ವೆರಿ ಸೂನ್ ಹಿ ಗಾಟ್ ಎ ರಿಪ್ಲೈ ಫ್ರಮ್ ದ ಪ್ರೆಸಿಡೆಂಟ್ ಆಫ್ ಗ್ರಾಮಸಭಾ. ಕಳಿಸಿದ ಸ್ವಲ್ಪ ದಿನದಲ್ಲಿಯೇ ಅವನಿಗೆ ಪುನಃ ಒಂದು ಪತ್ರ ಬರ್ತದೆ. ವೆರಿ ಸೂನ್ ಹಿ ಗಾಟ್ ಎ ರಿಪ್ಲೈ, ಒಂದು ಪತ್ರ ವಾಪಸ್ ಬರ್ತದೆ. ಆ ಪತ್ರಕ್ಕೆ ಮರುಪತ್ರವಾಗಿ ಇನ್ನೊಂದು ಪತ್ರ ಬರ್ತದೆ. ಫ್ರಮ್ ದ ಪ್ರೆಸಿಡೆಂಟ್ ಆಫ್ ಗ್ರಾಮಸಭಾ, ಗ್ರಾಮಸಭೆಯ ಅಧ್ಯಕ್ಷರಿಂದ ಪುನಃ ಒಂದು ಪತ್ರ ಸಿಗ್ತದೆ ಅವನಿಗೆ. ಪ್ರೆಸಿಡೆಂಟ್ ಆಫ್ ಗ್ರಾಮಸಭಾ, ಗ್ರಾಮಸಭೆಯ ಅಧ್ಯಕ್ಷರು ಪ್ರೇಮ್ಗೆ ಈ ರೀತಿಯಾಗಿ ಪತ್ರವನ್ನು ಬರೆದಿರ್ತಾರೆ. 9th one ನೋಡಿ, ಡಿಯರ್ ಪ್ರೇಮ್, ವಿ ಆರ್ ಹ್ಯಾಪಿ ಅಬೌಟ್ ದ ಲವ್ ಯು ಹ್ಯಾವ್ ಶೋನ್ ಟವರ್ಡ್ಸ್ ನೇಚರ್. ಯುವರ್ ರಿಕ್ವೆಸ್ಟ್ ಫಾರ್ ನಾಟ್ ಕಟ್ಟಿಂಗ್ ಡೌನ್ ಟ್ರೀಸ್ ಇನ್ ದ ಫಾರೆಸ್ಟ್ ಹ್ಯಾಸ್ ಬೀನ್ ಅಕ್ಸೆಪ್ಟೆಡ್. ವಿ ಹ್ಯಾವ್ ಡಿಸೈಡೆಡ್ ನಾಟ್ ಟು ಕಟ್ ಡೌನ್ ದ ಟ್ರೀಸ್ ಇನ್ ದ ಫಾರೆಸ್ಟ್. ನೌ ದ ಪ್ಲಾಂಟ್ಸ್, ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ವಿಲ್ ಬಿ ಸೇಫ್.
ಗ್ರಾಮಸಭೆ ಅಧ್ಯಕ್ಷರು ನೋಡಿ, ಡಿಯರ್ ಪ್ರೇಮ್, ಪ್ರೀತಿಯಾ ಪ್ರೇಮ್, ವಿ ಆರ್ ಹ್ಯಾಪಿ ಅಬೌಟ್ ದ ಲವ್ ಯು ಹ್ಯಾವ್ ಶೋನ್ ಟವರ್ಡ್ಸ್ ನೇಚರ್. ನೇಚರ್ ಮೀನ್ಸ್ ಪ್ರಕೃತಿ, ಪರಿಸರ. ನಿನಗೆ ಪರಿಸರದ ಮೇಲಿರುವ ಶೋನ್, ನೀನು ಇರುವ ಕಾಳಜಿಯನ್ನು, ನಿನಗೆ ಪರಿಸರದ ಮೇಲಿರುವ ಕಾಳಜಿಯನ್ನು ನೋಡಿ ನನಗೆ ತುಂಬ, ವಿ ಆರ್ ಹ್ಯಾಪಿ, ನಮಗೆ ತುಂಬ ಖುಷಿಯಾಯಿತು, ಸಂತೋಷವಾಗಿದೆ ಅಂತ ಹೇಳ್ತಾರೆ. ಯುವರ್ ರಿಕ್ವೆಸ್ಟ್ ಫಾರ್ ನಾಟ್ ಕಟ್ಟಿಂಗ್ ಡೌನ್ ದ ಟ್ರೀಸ್ ಇನ್ ದ ಫಾರೆಸ್ಟ್ ಹ್ಯಾಸ್ ಬೀನ್ ಆಕ್ಸೆಪ್ಟೆಡ್. ನಾನು ಸ್ವೀಕರಿಸಿದ್ದೇನೆ ನಿನ್ನದು ರಿಕ್ವೆಸ್ಟ್, ವಿನಂತಿಯನ್ನು. ಏನು ವಿನಂತಿ ಮಾಡಿಕೊಂಡಿದ್ದ ಪ್ರೇಮ್? ನಾಟ್ ಕಟ್ಟಿಂಗ್ ಡೌನ್ ಟ್ರೀಸ್, ದಯವಿಟ್ಟು ಕಾಡುಗಳನ್ನು ಕಡಿಬೇಡಿ. ಕಟ್ಟಿಂಗ್ ಡೌನ್ ಇನ್ ದ ಫಾರೆಸ್ಟ್, ಕಾಡುಗಳಲ್ಲಿರುವ ಮರಗಳನ್ನು ಕಡಿಬೇಡಿ ಅಂತ ನೀನು ಒಂದು ರಿಕ್ವೆಸ್ಟ್ ವಿನಂತಿಸಿಕೊಂಡಿದ್ದೀಯಲ್ಲ, ಅದನ್ನು ನಾನು ಸ್ವೀಕರಿಸಿದ್ದೇನೆ. ಆಕ್ಸೆಪ್ಟೆಡ್, ವಿ ಹ್ಯಾವ್ ಡಿಸೈಡೆಡ್, ಏನು ತೀರ್ಮಾನ ಮಾಡಿದ್ದೇವೆ ನಾವು, ನಾಟ್ ಟು ಕಟ್ ಡೌನ್ ದ ಟ್ರೀಸ್ ಇನ್ ದ ಫಾರೆಸ್ಟ್. ನಾವು ತೀರ್ಮಾನಿಸಿದ್ದೆವು ನಿನ್ನ ರಿಕ್ವೆಸ್ಟ್ಗೆ, ನೀನು ಕೊಟ್ಟಿರೋ ಪತ್ರಕ್ಕೆ ಸರಿಯಾಗಿ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಕಾಡಿನಲ್ಲಿರುವ ಮರಗಳನ್ನು ಕಡಿಯುವುದು ಬೇಡ ಎನ್ನುವ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ನಾವು ದ ಪ್ಲ್ಯಾಂಟ್ಸ್, ಹೀಗಾಗಿ ಈಗ ಅಲ್ಲಿರುವ ಪ್ಲ್ಯಾಂಟ್ಸ್, ಗಿಡ ಮರಗಳು, ಎನಿಮಲ್ಸ್, ಪ್ರಾಣಿಗಳು ಆ್ಯಂಡ್ ಬರ್ಡ್ಸ್, ಪಕ್ಷಿಗಳು ಎಲ್ಲವೂ ಸುರಕ್ಷಿತವಾಗಿ ಇರ್ತವೆ ಅನ್ನುವ ಭರವಸೆಯನ್ನು ಅವರು ಪತ್ರದ ಮೂಲಕ ತಿಳಿಸಿದರು. ಯು ಮೇ ಗಿವ್ ದಿಸ್ ಗುಡ್ ನ್ಯೂಸ್ ಟು ಆಲ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ವಿಲೇಜರ್ಸ್. ನೀನೀಗ ನಿನ್ನ ಈ ಒಳ್ಳೆಯ ವಿಷಯವನ್ನು, ಈ ನಾನು ಕೊಟ್ಟ, ನಾನು ಹೇಳಿದಂಥ ಸಂಗತಿಗಳನ್ನು ಆಲ್ ಯುವರ್ ಫ್ರೆಂಡ್ಸ್, ಯಾರಿಗೆಲ್ಲ ಹೇಳ್ಬೋದು ಎಲ್ಲರಿಗೂ ಹೇಳು. ಅಂದರೆ ಅವನು ಎಲ್ಲರ ಹೆಚ್ಚಿನವರ ಸಹಿ ತಗೊಂಡಿದ್ದಾನಲ್ವ, ಸಹಿ ತಗೊಂಡ ಪ್ರತಿಯೊಬ್ಬರಿಗೂ ಈ ವಿಷಯವನ್ನು ತಿಳಿಸು. ಯುವರ್ ಸಿನ್ಸಿಯರ್ಲಿ, ನಿನ್ನ ವಿಶ್ವಾಸಿ, ಯಾರು ಬರೆದಿರುವಂಥದ್ದಲ್ಲಿ ಗ್ರಾಮಸಭೆಯ ಅಧ್ಯಕ್ಷರ ಹೆಸರು ಮಕ್ಕಳೇ, ಶ್ರೀಮತಿ ರುಕ್ಮಿಣಿ ರಾಮಯ್ಯ. ರುಕ್ಮಿಣಿ ರಾಮಯ್ಯ ಅಲ್ಲಿಯ ಗ್ರಾಮಸಭೆಯ ಅಧ್ಯಕ್ಷರು ರುಕ್ಮಿಣಿ ರಾಮಯ್ಯ ಅವರು ಪ್ರೇಮಿಗೆ ಬರೆದಿರುವಂತಹ ಪತ್ರ ಇದು. ಈಗ ಪ್ರೇಮ್ಗೆ ಏನಾಗಿದೆ ಇಲ್ಲಿ, ಪ್ರೇಮ್ ಹೇಗೆ ಬರ್ತಿದ್ದಾನೆ ನೋಡಿ, ಪತ್ರ ಓದಿಕೊಂಡು ಖುಷಿಯಲ್ಲಿ ಓಡಿಕೊಂಡು ಬರ್ತಿದ್ದಾನೆ, ಎಲ್ಲರಿಗೂ ವಿಷಯವನ್ನು ಹೇಳಬೇಕು ಅಂತ ಖುಷಿಯಲ್ಲಿ ಹಾರಿಕೊಂಡು ಬರ್ತಿದ್ದಾನೆ. 10th ನೋಡಿ, ದ್ಯಾಟ್ ಈವ್ನಿಂಗ್ ಪ್ರೇಮ್ ವೆಂಟ್ ಬ್ಯಾಕ್ ಟು ದ ವಿಲೇಜ್ ಆ್ಯಂಡ್ ಎಶ್ಯೂರ್ಡ್ ದ ವಿಲೇಜಸ್ ದ್ಯಾಟ್ ನಥಿಂಗ್ ವುಡ್ ಹ್ಯಾಪನ್ ಟು ದ ಫಾರೆಸ್ಟ್ ಆ್ಯಂಡ್ ದಿ ಎನಿಮಲ್ಸ್. ದ್ಯಾಟ್ ಈವ್ನಿಂಗ್, ಆ ಸಂಜೆ ಅವನು ಖುಷಿಯಲ್ಲಿ ಓಡಿಕೊಂಡು ಬಂದು ವಿಲೇಜಸ್ ಅಲ್ಲಿರುವ ಎಲ್ಲರಿಗೂ ತಿಳಿಸ್ತಾನೆ, ನಥಿಂಗ್, ನಮ್ಮ ಕಾಡಿಗೆ ಯಾವುದೇ ರೀತಿಯ ನಥಿಂಗ್ ವುಡ್ ಹ್ಯಾಪನ್ ಟು ದ ಫಾರೆಸ್ಟ್ ಆ್ಯಂಡ್ ದ ಎನಿಮಲ್ಸ್, ಯಾವುದೇ ರೀತಿಯ ತೊಂದರೆಗಳು ನಮ್ಮ ಕಾಡಿಗೆ ಆಗುವುದಿಲ್ಲ ಎನ್ನುವ ವಿಷಯವನ್ನು ಸಂತೋಷದಿಂದ ಬಂದು ಎಲ್ಲರಿಗೂ ತಿಳಿಸ್ತಾನೆ. ಅವನಿಗೆ ಕಾಡಿನ ಬಗ್ಗೆ ಈ ಕಥೆಯಲ್ಲಿ, ಅವನಿಗೆ ಕಾಡಿನ ಬಗ್ಗೆ, ಪರಿಸರದ ಬಗ್ಗೆ ಇರುವ ಕಾಳಜಿಯನ್ನು ಈ ಕಥೆಯ ಮೂಲಕ ನಮಗೆ ನೋಡಬಹುದು. ಮಕ್ಕಳೇ, ಫಸ್ಟುನು ಕಲ್ಟಿವೇಟೆಡ್ ಸ್ಪ್ರಿಂಟಿಂಗ್ ಅಪೀಲ್ ಪಿಟಿಷನ್ ಅಥಾರಿಟೀಸ್. ಮಕ್ಕಳೇ, ಈ 5 ಪದಗಳ ಅರ್ಥವನ್ನು ಡಿಕ್ಷ್ನರಿ ಸಹಾಯದಿಂದ ಹುಡುಕಿ ಬರೀರಿ. ಅನಂತರ ನಾನು ಪ್ರತಿದಿನ ಇನ್ನೂ 5 ಪದಗಳನ್ನು ಕೊಡ್ತೇನೆ, ವರ್ಡ್ಸ್ ಕೊಡ್ತೇನೆ, ಅವುಗಳನ್ನು ನೀವು ಡಿಕ್ಷ್ನರಿಯಿಂದ ಅವುಗಳ ಅರ್ಥವನ್ನು ಹುಡುಕಿ ಬರೀರಿ. ಒಂದು ಪುಸ್ತಕ, ಅದಕ್ಕೆ ಅಂತ ಒಂದು ಸಣ್ಣ ಪುಸ್ತಕ ಮಾಡಿಡಿ ಮಕ್ಕಳಾಯ್ತಾ.